ಏನು ಗಲಾಟೆ ಎಲ್ಲೆಲ್ಲರ ಹುಡ್ಕೋದ್ ನಿಮ್ಮನ್ನ ಬೀದಿ ಬೀದಿ ಎಲ್ಲರೂ ನಿಮ್ಮನ್ನ ಹುಡ್ಕೋದ್ ಕಷ್ಟ ಆಗಿದೆ ಬೇಕಾಗಿತ್ತು ಸ್ಟೇಷನ್ಗೆ ದೈವಳಿಗೆ ಬೇರೆ ಕೆಲಸ ಇಲ್ವನ್ರಿ ಮೇಡಮ್ ನಿಮ್ ಇಬ್ಬರನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ ಮರ್ಯಾದೆಯಾಗಿ ನೀವೇ ಬರ್ತೀರೋ ಇಲ್ಲ ನೀವು ಮರ್ಯಾದೆಯಿಂದ ಕರೆದ್ರೆ ನಾವು ಬರದೇ ಇರ್ತೀವ ಗಾಡಿ ಎಸಿ ಹಾಕ್ತೀಯಾ ಎಸಿನೂ ಹಾಕ್ತೀವಿ ಐಸು ಕೊಡ್ತೀವಿ ಬನ್ನಿ ಅದು ಕರೆಕ್ಟ್ ನಮ್ಮಂತವ್ರು ಅಣ್ಣ ನಮಸ್ಕಾರ ಅಣ್ಣ ಕೆಸೆ ನಮಸ್ಕಾರ ಅಣ್ಣ ಯಾರ್ ಪರ್ಸನ್ ಅಡ್ಜಸ್ಟ್ ಮಾಡ್ಕೊಂಡು ನಮಸ್ಕಾರ ಮೇಡಮ್ ಮೇಡಮ್ ಏನ್ ಮೇಡಮ್ ಭಿಕ್ಷಾ ಬಿಡಕ್ಕೆ ಬಿಡಲ್ಲ ಅಂತಾರೆ ಹೆಂಗಂದ್ರೆ ಹಂಗೆ ತಕೊಂಡ್ ಬಿಡ್ತಾರೆ ಎನಿ ಪ್ರಾಬ್ಲಮ್ ಇನ್ ಸ್ಟೇಷನ್ ನಮ್ಮಿಂದ ಏನಾದ್ರೂ ಹೆಲ್ಪ್ ನಿಮ್ ಮೈಕೈ ಗಟ್ಟಿಯಾಗಿದ್ಯಲ್ಲ ಆದ್ರೆ ಯಾಕೆ ಭಿಕ್ಷೆ ಬಿಡ್ತಾ ಇದ್ದೀರಾ ಅಂದ್ಬಿಟ್ಟು ನಾವ್ ಹೋಗಿ ಕುಸ್ತಿ ಮಾಡಕ್ಕಾಗತ್ತ ಏನ್ ಮಾಡಕ್ಕಾಗುತ್ತೆ ಮೇಡಮ್ ಚಿಕ್ಕ ವಯಸ್ಸಿಂದ ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಮ್ಮ ಕಲ್ಸಿದ್ದು ಬಾಲ್ಯದಲ್ಲಿ ನಿಮ್ ಈ ಚಟ ಬಿಡ್ಸೋಕೆ ಅಂತಾನೆ ನಿಮ್ಮನ್ನ ಇಲ್ಲಿ ಕರ್ಸಿರೋದು ಅಯ್ಯಯ್ಯೋ ಹಂಗೇನಾದ್ರೂ ಮಾಡ್ಬಿಡ್ರಾ ಮೇಡಮ್ ಮದರ್ ತಂಗಿ ಅಮ್ಮ ಅದೇ ಡೇ ಡೇ ಅದೇ 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 ಅಮ್ಮ ಅದೇ 2 ರೂಪೀಸ್ ಕೊಟ್ಬಿಟ್ರೆ ಅರ್ಜೆಂಟ್ ಆಗಿ ಆಚೆ ಹೋಗ್ಬೇಡಿ ಆದ್ರೆ ಭಿಕ್ಷೆನಲ್ಲ ವೋಟ್ನ ನಿಮ್ಮನ್ನ ಎಲೆಕ್ಷನ್ ನಿಲ್ಲಿಸ್ತಾ ಇದ್ದೆ ಎಲೆಕ್ಷನ್ ಅಲ್ಲ ನನ್ನನ್ನ ಕೈದಿಗಳಿಗೆ ಚಿತ್ರನ ತರಿಸಿರ್ತಿರಲ್ಲ ಅರ್ಧ ಅರ್ಧ ಮಾಡ್ಕೊಟ್ಬಿಟ್ರೆ ತಿನ್ಕೊಂಡು ಹೋಗ್ಬಿಡ್ತೀನಿ ಕಾಮಿಡಿ ಅಲ್ಲ ಸೀರಿಯಸ್ ನೀವ್ ಎಲೆಕ್ಷನ್ ನಿಲ್ತಾ ಇದ್ದೀರಾ ಅದು ಭೂಪತಿ ಎದುರಾಗಿ ಯಾಕ್ ಮೇಡಮ್ ನಾವು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ ಹೆಂಗೋ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಆ ದರಿದ್ರ ಮಗನ ಕಣ್ಣಿಗೆ ಬಿದ್ದು ಬೂದಿ ಆಗೋದ್ಕಿಂತ ನೀವು ಅಂತ ಹೇಳಿದ್ರೆ ನಾವು ಪಾಕಿಸ್ತಾನ್ ಕೊಟ್ಟೋಗ್ತೀವಿ ಮೇಡಮ್ ಮೇಡಮ್ ಇಷ್ಟಕ್ಕೂ ಎಲೆಕ್ಷನ್ ಅಲ್ಲಿ ನಿಲ್ಲೋದಕ್ಕೆ ನನಗೆ ಏನು ಯೋಗ್ಯತೆ ಇದೆ ನೀವ್ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಕಲಾಸಿಪಾಳ್ಯದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಇಲ್ಲಿರೋ ಅರ್ಧ ಡಸನ್ ನಮ್ ಏರಿಯಾಗೆ ಎಣ್ಣೆ ಹೊಡಿಯಕ್ಕೆ ಚಾಕ್ಲೆ ತಿನ್ನಕ್ಕೆ ಬಂದ ಇರೋದು 99 ಬೀದಿ ಅದ್ರಲ್ಲಿ 29 ವೆಜ್ ಅಲ್ಲಿಗೆ ನಾವು ಹೋಗಲ್ಲ 60 ನಾನ್ ವೆಜ್ ಪರ್ಮನೆಂಟ್ ನಮ್ಮ ಅಡ್ಡನೆ ಅಲ್ಲಿ ಇನ್ 3 ಬೀದಿಗಂತೂ ನಾವು ಹೋಗದೇ ಇಲ್ಲ ಬೀದಿ ನಾಯಿಗಳ ಕಾಟ ಗಲ್ಲಿ ಗಲ್ಲಿಗೂ ಲೈಟ್ ಕಂಬ ಇದೆ ಲೈಟ್ ಉರಿ ಅಲ್ವೇ ಬೀದಿ ಬೀದಿಗೂ ಕೊಳ ಇದೆ ನೀರ್ ಬರಲ್ವೇ 12 ನ್ಯಾಯ ಬೆಲೆ ಅಂಗಡಿ ಇದೆ ಅದ್ರಲ್ಲಿ 6 ಬೋಗಸ್ ಹಾ ಬರೋ ಸೀಮೆಣ್ಣೆ ಅಕ್ಕಿ ಬೆಳೆ ಎಲ್ಲ ಅವೇಶು ಇನ್ನು ಮೂತ್ರ ವಿಸರ್ಜನೆ ಒಳ ಚರಂಡಿ ಕೆಲಸ ಅಲ್ಲ ಆಮೇಲೆ 30% ಜನ ಮಾತ್ರ ನ್ಯಾಯವಾಗಿ ಜೀವನ ಮಾಡೋದು 70% ಇವಂತರ ನಮ್ತರ ನಿನಗ್ ಗೊತ್ತಿರೋ 1% ಆ ಭೂಪತಿ ಗೊತ್ತಿಲ್ಲ ನೀ ಧೈರ್ಯವಾಗಿ ಎಲೆಕ್ಷನ್ ನಿಂತ್ಕೋ ಏನೇ ಆದ್ರೂ ನಾನಿದ್ದೀನಿ ನೀನ್ 100% ಗೆದ್ದೇ ಗೆಲ್ತೀಯ.